ಎಷ್ಟು ಗಂಟೆ ಕೂತಿದ್ದೀರಾ? ಒಂದು ಖರ್ಚ ಇತ್ಯಾದಿ ನಿರಂತರವಾಗಿ ನಡೀತಕ್ಕಂಥ ವಿಚಾರ ಇದೆ. ಆ್ಯಸ್ ಆನ್ ಟುಡೇ 1663 ಅಲ್ಲಿ ವಾರ್ಡ್ಗೆ ಇತ್ತು, ಮತ್ತು 780 ಮೇಜರ್ ರೋಡ್ಸ್ಗೆ ಇದ್ದವು. ಅರೌಂಡ್ 2000 ಗುಂಡಿಗಳು ಇವೆ. ಈ 2000 ಗುಂಡಿಗಳು ನಮ್ಮ ರಸ್ತೆ ಗುಂಡಿ ಗಮನದಲ್ಲಿ ಬರ್ತಕ್ಕಂಥ ಆ್ಯಪ್ನಲ್ಲಿ ಬರ್ತಕ್ಕಂಥ ಜನರಿಂದ ಬರ್ತಕ್ಕಂಥ ವಿಚಾರ, ಅದನ್ನು ಬಿಟ್ಟು ಕೂಡ ಇರಬಹುದು, ಅದು ರಿಪೋರ್ಟ್ ಆಗಿಲ್ಲ. ಹೀಗಾಗಿ ಗುಂಡಿ ಮುಕ್ತ ರೋಡ್ ಆಗಬೇಕಾದ್ರೆ ಆ ನಮ್ಮ ಇಂಜಿನಿಯರ್ಸಿಂದ ಇದನ್ನು ಬಿಟ್ಟು ಕೂಡ ಸರ್ಟಿಫಿಕೇಷನ್ ಬೇಕು. ಈ 2000 ನಾವು ಮುಗಿಸ್ತೀವಿ, ಈ ವಾರದೊಳಗಾಗಿ ಮುಗಿಸ್ತೀವಿ, ದೊಡ್ಡ ವಿಚಾರ ಇಲ್ಲ. ಬೇರೆ ಯಾವುದು ರಿಪೋರ್ಟ್ ಆಗ್ತಾ ಇರುತ್ತೆ, ದಿನನಿತ್ಯ ರಿಪೋರ್ಟು ಆಗ್ತಾ ಇರುತ್ತೆ. ಪ್ಲಸ್ ನಾವೂ ಕೂಡ ಯಾರು ರಿಪೋರ್ಟ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ರಿ, ಅಲ್ಲಿಗೆ ಕೂಡ ಹೋಗಿ ಮುಚ್ಚಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಝೋನಲ್ ಕಮಿಷನರ್ಸ್ ಇವತ್ತಿನಿಂದ ಎಲ್ಲ ಅವರು ಕೂಡ ಸ್ಪಾಟ್ನಲ್ಲಿ ಇದ್ದು ಅವರ ಮೇಲುಸ್ತುವಾರಿಯಲ್ಲಿ ಎಲ್ಲ ಆಗ್ತದೆ. ಮತ್ತು ತಮಗೂ ಕೂಡ ಅದಕ್ಕೆ ಏನಿದೆ ತಾವೂ ಕೂಡ ಕವರ್ ಮಾಡ್ಬೋದು, ಎಲ್ಲ ಝೋನ್ಸ್ಗೆ ಹೋಗಿ ಕವರ್ ಮಾಡ್ಬೋದು. ವಲಯ ಆಯುಕ್ತರು ಇರ್ತಾರೆ, ಎಲ್ಲ ಕವರ್ ಮಾಡ್ಬೋದು. ನಾವು ಹೋಗ್ತೀವಿ ನಮ್ಮ ರೋಡ್ ಮೇಜರ್ ರೋಡ್ಸ್ಗೆ ಹೋಗ್ತೀವಿ, ಅಲ್ಲಿ ಕೂಡ ನೋಡ್ಬೋದು. ಸೊ ಈಗ ಅದನ್ನು ಜೋರಾಗಿ ನಡೀತಾ ಇದೆ, ಅದಕ್ಕೆ ಯಾವ ಥರದ್ದು ಅಡಚಣೆನೂ ಇಲ್ಲ, ದುಡ್ದು ಏನು ಕೊರತೆ ಇಲ್ಲ. ಫಾರ್ ಪಾಟ್ ಹೋಲ್ ಫಿಲ್ಲಿಂಗಾಗಿ ಸಾಕಷ್ಟು ನಾವು ಆಗಲೇ ಇಟ್ಕೊಂಡಿದ್ದೇವೆ, ಹೀಗಾಗಿ ಆ ತೊಂದರೆ ಏನು ಉಂಟಾಗುತ್ತೆ. ಎಷ್ಟು ಸರ್ ಎನ್ನೇ ಡಿ ಸಿ ಎಮ್ ಅವರು ಮಾತು ಹೇಳಿದ್ರು, ಸಸ್ಪೆಂಡ್ ಮಾಡ್ತೀನಿ, ಯಾರು ಸಸ್ಪೆಂಡ್ ಹಾಕಾರ ಗೊತ್ತಿಲ್ಲ, ಜೆ ಸಿ ಡಿ ಸಿ ಯಾರು ಬೇಕಾರು. ಹೌದು ಹೌದು, ಆಗ್ಬೋದು. ಎಷ್ಟು ಸರ್ ಇವಾಗ ಉಪಲೋಕಾಯುಕ್ತರು ಒಂದು ಮಾತು ಹೇಳಿದ್ರು, ಪೌರ ಕಾರ್ಮಿಕರಿಗೆ ಯಾರಿಗೂ ಕೂಡ ಅವ್ರ ಸೌಲಭ್ಯಗಳು ಸಿಗ್ತಾ ಇಲ್ಲ, ಯಾರನ್ನ ಕಂಪ್ಲೇಂಟ್ ಕೊಟ್ಟರೆ ನಾನು ಆಕ್ಷನ್ ತಗೋತೀನಿ ಅಂತ. ಪವರ್ ಕಾರ್ಮಿಕರಿಗೆ ನಾವು ಡೈರೆಕ್ಟ್ ಪವರ್ ಕಾರ್ಮಿಕ ಡಿ ಪಿ ಎಸ್ ಸ್ಕೀಮ್ನಲ್ಲಿ ಏನೇನಿದ್ದಾರೆ ಅವರಿಗೆ ನೇರಾಗಿ ಖಾತೆಯಲ್ಲಿ ಅಮೌಂಟ್ ಜಮಾ ಮಾಡೋದು. ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿಯೂ ಕೂಡ ಪವರ್ ಕಾರ್ಮಿಕರಿಗಾಗಿ ಏನೇನು ಕೊಡಬೇಕು ಅಂತ ಇದೆ. ಮತ್ತು ನಾವು ಅದನ್ನು ನಮ್ಮ ಕಡೆಯಿಂದನೂ ಕೂಡ ಗೌರವಧನ ಇತ್ಯಾದಿ ಇತ್ಯಾದಿ ಒಂದು ಫೆಸ್ಟಿವಲ್ ಹಣ ಇತ್ಯಾದಿ ಇತ್ಯಾದಿ ಕೊಡ್ತಾ ಇದ್ದೇವೆ. ಪ್ರತಿ ವರ್ಷಕ್ಕೆ ಒಮ್ಮೆ ಕೊಡ್ತೇವೆ, ಅದೆಲ್ಲ ಕೊಡ್ತಾನೆ ಇದ್ದೇವೆ. ಅದಕ್ಕೆ ಅಷ್ಟೇನು ತೊಂದರೆ ಇಲ್ಲ. ಈಗ ಬರೀ ಏನು ಉಳ್ಕೊಂಡಿದೆ ಅಂದರೆ ಈ ಡಿ ಪಿ ಎಸ್ ಪವರ್ ಕಾರ್ಮಿಕರಿಗೆ ನಾವು ಕನ್ಫರ್ಮ್ ಮಾಡಬೇಕು. ಇದಕ್ಕಾಗಿ ಮೊನ್ನೆ ನಾವು ಫ್ರೈಡೇಗೆ ಸಭೆ ಮಾಡಿ ಅವ್ರು ಗಡುವು ಕೊಟ್ಟಿದ್ದೇವೆ. ನಮ್ಮ ಸ್ಪೆಷಲ್ ಕಮಿಷನರ್ ಅಡ್ಮಿನ್ ಅವಿನಾಶ್ ಮೆನನ್ ಇದ್ದಾರೆ, ಅವರು ಕೆಲವು 4-5 ಪಾಯಿಂಟ್ ಮೇಲೆ ಸ್ಪಷ್ಟೀಕರಣ ಕೇಳಿದರು ಅಲ್ವಾ. ಈಗ ಅದನ್ನು ತಾಂತ್ರಿಕವಾಗಿ ಮತ್ತು ವೈಧಾನಿಕವಾಗಿ ಏನಾದರೂ ತೊಂದರೆ ಇದೆ ಅಂತ ಏನಿತ್ತು ಅವರಿಗೆ ಅದೆಲ್ಲ ನಾವು ಕ್ಲಿಯರ್ ಮಾಡಿದ್ದೇವೆ. ಹೀಗಾಗಿ ಈ ತಿಂಗಳೊಳಗಾಗಿಯೇ ಮೋಸ್ಟ್ ಪ್ರಾಬಬ್ಲಿ ನಾವು ಡ್ರಾಫ್ಟ್ ಪಬ್ಲಿಷ್ ಮಾಡ್ತೇವೆ. ಅದು ನಾವು 9.5 ಕೋಟಿ ಅಥವಾ 9.65 ಅದನ್ನು ಡಿ ಪಿ ಆರ್ ಅವಾರ್ಡ್ ಮಾಡಿದ್ದೇವೆ, ಅದು ಕೆಲಸ ನಡೀತಾ ಇದೆ. ಅದಕ್ಕೆ ಬರುತ್ತೆ ಎಲ್ಲರೂ ಹಬ್ಬದಲ್ಲಿ ಇದ್ರು. ಈಗ ಹಬ್ಬ ಮುಕ್ತಾಯ ಆಗ್ತಾ ಇದೆ, ಈಗ ನಾವು ಮಾಡ್ತಾ ಇದ್ದೀವಿ.